ನಮಸ್ಕಾರ ಸದ್ಗುರು. ಸಾಲಿಗ್ರಾಮ ಅಂದ್ರೇನು? ಅದು ವಿಶೇಷವಾದ ಕಲ್ಲ. ಬೇರೆ ಬೇರೆ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಮತ್ತು ತಂತ್ರ ಪ್ರಕ್ರಿಯೆಗಳಲ್ಲಿ ಬಳಸ್ತಾರೆ ಅಂತಾರೆ. ಆ ರೀತಿಯ ಪ್ರಕ್ರಿಯೆಗಳಿಗೆ ಮತ್ತು ಪ್ರತಿಷ್ಠಾಪನೆಗಳಿಗೆ ನಿರ್ದಿಷ್ಟವಾಗಿ ಇಂಥದೇ ರೀತಿಯ ವಸ್ತುಗಳನ್ನು ಬಳಸಬೇಕಂತ ಇರುತ್ತಾ? ಮತ್ತು ಸಾಲಿಗ್ರಾಮದ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀರಾ? ಸಾಲಿಗ್ರಾಮ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ನಿಮಗೆ ಸಿಕ್ಕೋದು ಮೊಟ್ಟೆ ಆಕಾರದ ಕಲ್ಲುಗಳು. ಗೋಲಿಗಳನ್ನು ಕೊಂಡುಕೊಳ್ಳೋಕೆ ಆಗದ ಮಕ್ಕಳು ನದಿಯಲ್ಲಿ ಕಲ್ಲುಗಳನ್ನು ಆರಿಸಿ ಅದರಲ್ಲಿ ಆಟ ಆಡುತ್ತಿದ್ದರು ಅಲ್ವಾ? ಗಾಜಿನ ಗೋಲಿಗಳನ್ನು ಕೊಂಡುಕೊಳ್ಳೋಕೆ ಆಗದೇ ಇದ್ದವರು ನದಿ ಹತ್ತಿರ ಹೋಗಿ ದುಂಡಾದ ಕಲ್ಲುಗಳನ್ನು ಆರಿಸಿ ಅದರಲ್ಲಿ ಆಡುತ್ತಿದ್ದರು. ಯಾರೋ ಈ ಸರಳ ಆಟವನ್ನು ಗಂಭೀರ ಸಂಗತಿ ಆಗಿಸಿದರು. ನೀವು ನೋಡೋ ಬಹುತೇಕ ಸಾಲಿಗ್ರಾಮಗಳು ಬರೀ ಕಲ್ಲುಗಳಷ್ಟೇ, ಮತ್ತೇನಲ್ಲ. ಅವು ಚಂದದ ಕಲ್ಲುಗಳಷ್ಟೇ. ಜನರು ಅವುಗಳನ್ನು ಆರಿಸೋದನ್ನು ಬಿಡ್ತಾರೆ ಅಂತ ಭಾವಿಸ್ತೀನಿ. ಇದು ಹೀಗೆ ಸಾಗಿದರೆ ನಾವು ಕೈಲಾಸಕ್ಕೆ ಹೋದಾಗ ಹೇಳ್ತಿದ್ದೆ, ಎಲ್ಲರೂ ಕಲ್ಲನ್ನು ಆರಿಸ್ತಿದ್ರು. ಒಂದು ಸಮಯ ಇತ್ತು, ಆಗ ಜನರು ಇಲ್ಲಿ ದಕ್ಷಿಣದಿಂದ ಕೈಲಾಸಕ್ಕೆ ನಡೆದುಕೊಂಡು ಹೋಗ್ತಿದ್ರು. 10 ಜನರು ಹೋಗಿದ್ರೆ ಬರೀ 2 ವಾಪಸ್ಸಾಗ್ತಿದ್ರು. ಆ ಕಾಲದಲ್ಲಿ ಹೀಗೆ 2 ಚಿಕ್ಕ ಕಲ್ಲುಗಳನ್ನು ಎತ್ಕೊಂಡು ಬರೋದು ಪರವಾಗಿರಲಿಲ್ಲ, ಯಾಕಂದರೆ ಅವರೇನು ಅಷ್ಟು ದೊಡ್ಡ ಕಲ್ಲನ್ನು ಹೊತ್ಕೊಂಡು ನಡ್ಕೊಂಡು ಬರ್ತಿರಲಿಲ್ಲ. ಅಲ್ಲಿ ಬಿಟ್ಟ 8 ಜನರಿಗೆ ಬದಲಿಗೆ 2 ಸಣ್ಣ ಕಲ್ಲನ್ನು ತರ್ತಿದ್ರು. ಅದು ಪರವಾಗಿಲ್ಲ. ಈಗ ನೀವು ಆರಾಮಾಗಿ ವಾಹನಗಳಲ್ಲಿ ಹೋಗಿ ಚೀಲದ ತುಂಬ ಕಲ್ಲನ್ನು ತುಂಬಿಕೊಂಡು ಮನೆಗೆ ತರ್ತೀರಿ. ಅವರಿಗೆ ನಾನು ಹೇಳ್ತಿದ್ದೆ, ಇದೇ ಥರ ಆಗ್ತಿದ್ರೆ ಕೆಲವೇ ವರ್ಷಗಳಲ್ಲಿ ಇಡೀ ಕೈಲಾಸ ದಕ್ಷಿಣದಲ್ಲಿರುತ್ತೆ ಅಂತ. ಇಡೀ ಪರ್ವತನ ಒಂದೊಂದೇ ತುಂಡಾಗಿ ತರ್ತಿದ್ದೀರಿ. ನಾವು ಸಹ 1000 ಜನರನ್ನು ಕರ್ಕೊಂಡು ಹೋಗ್ತಿರ್ತೀವಿ. ಹಾಗಾಗಿ ಕೈಲಾಸದ ಕಲ್ಲುಗಳನ್ನು ಕೈಲಾಸದಲ್ಲೇ ಬಿಡಿ, ಅದು ನಿಮಗೆ ಬೇಕಾಗಿಲ್ಲ. ಸ್ವಲ್ಪ ನೀರನ್ನು ತಗೊಂಡು ಬಂದರೆ ಸರಿ, ನೀರು ನಿಮ್ಮ ಅಪ್ಪಣೆ ಇಲ್ಲದೆ ವಲಸೆ ಬರುತ್ತೆ. ಕಲ್ಲುಗಳು ಇನ್ನೂ ವಲಸೆ ಹೋಗ್ತಿಲ್ಲ. ಹಾಗಾಗಿ ನೀವು ಗಂಗಾ, ಯಮುನಾ ಎಲ್ಲಿಂದಲೇ ಆ ಕಲ್ಲುಗಳನ್ನು ತಂದಿದ್ದರೂ ದಯವಿಟ್ಟು ವಾಪಸ್ ತಗೊಂಡು ಹೋಗಿ ಅದೇ ನದಿಗೆ ಹಾಕಿ. ಯಾಕಂದರೆ ನದಿಯಲ್ಲಿ ಜೀವನ ಪ್ರಕ್ರಿಯೆ ಆಗಬೇಕಂದ್ರೆ ಇವೆಲ್ಲ ಬೇಕು. ಸಾಲಿಗ್ರಾಮ ನಿರ್ದಿಷ್ಟ ರೀತಿಯ ಕಲ್ಲು, ಮತ್ತದು ಸಿಗೋದು ತುಂಬಾ ಅಪರೂಪ. ಸಾಮಾನ್ಯವಾಗಿ ಕಡಲ ಕೆಲವು ಕಲ್ಲುಗಳನ್ನು ಸಾಲಿಗ್ರಾಮ ಅಂತ ಮಾರ್ತಾರೆ, ಯಾವುದೋ ಕಲ್ಲನ್ನೆಲ್ಲ ಸಾಲಿಗ್ರಾಮ ಅಂತ ಮಾರ್ತಾರೆ. ಅವು ಸಾಲಿಗ್ರಾಮಗಳಲ್ಲ. ಜನರು ಅವುಗಳನ್ನು ಬೇರೆ ಬೇರೆ ರೀತಿಯ ಅಚ್ಚುಗಳಲ್ಲಿ ಆ ರೀತಿ ಮಾಡಿ ಮಾರ್ತಾರೆ. ಖಂಡಿತ ಅದು ಸಾಲಿಗ್ರಾಮ ಅಲ್ಲ. ಅದು ಬಹಳ ಅಪರೂಪದ ಕಲ್ಲು, ಹುಡುಕಿದರೆ ಎಷ್ಟೋ ಲಕ್ಷಗಳಲ್ಲಿ ಒಂದು ಸಿಗಬಹುದು ಅಷ್ಟೇ. ಸಿಕ್ಕರೂ ನೀವು ನಿರ್ದಿಷ್ಟ ರೀತಿಯ ವ್ಯಕ್ತಿ ಆಗಿದ್ದ ಹೊರತು ವ್ಯತ್ಯಾಸ ಗೊತ್ತಾಗಲ್ಲ. ನಿಮಗೆ ನಿಜವಾದ ಸಾಲಿಗ್ರಾಮ ಸಿಗುತ್ತು ಅಂದರೆ, ನಿಮಗೆ ಎಲ್ಲೋ ನಿಜವಾದ ಸಾಲಿಗ್ರಾಮ ಸಿಕ್ತಂದರೆ ತೊಂದರೆಗೆ ಸಿಕ್ಕಾಕ್ಕೊಂಡ್ರಿ ಅಂತ. ಯಾಕಂದರೆ ಅದನ್ನು ಹೇಗೆ ನಿರ್ವಹಿಸಬೇಕು ಅಂತ ಗೊತ್ತಿರಬೇಕು, ಇಲ್ಲದಿದ್ದರೆ ತೊಂದರೆಗೊಳಗಾಗ್ತೀರಿ. ಬಳಸೋದು ಗೊತ್ತಿದ್ರೆ ಜೀವನನ ಸುಗಮವಾಗಿಸುತ್ತೆ. ಬಳಸೋದು ಗೊತ್ತಿದ್ರೆ ಅದೊಂದು ಅಮೂಲ್ಯ ನಿಧಿ. ಬಳಸೋದು ಗೊತ್ತಿಲ್ಲ ಅಂದರೆ ಅನರ್ಥಕಾರಿಯಾಗತ್ತೆ. ಕುಟುಂಬ ವ್ಯವಸ್ಥೆಯಲ್ಲಿರೋ ಜನರು ಹೆಚ್ಚು ಶಿಸ್ತು, ಹೆಚ್ಚು ಫೋಕಸ್, ಹೆಚ್ಚು ಅರಿವು ಇಲ್ಲದೆ ಸರಳ ಜೀವನ ನಡೆಸ್ತಿರೋರು ಮನೆಯಲ್ಲಿ ಸಾಲಿಗ್ರಾಮನ ಇಟ್ಕೊಳ್ಳೇಬಾರದು. ಇಟ್ಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಕ್ಷೋಭೆಗೊಳಗಾಗ್ತಾರೆ. ಆ ಥರದ್ದನ್ನು ನೋಡಿದ್ದೀವಿ. 2-3 ಪೀಳಿಗೆಗಳ ಹಿಂದೆ ಅಜ್ಜನೋ ಅಜ್ಜಿನೋ ಸಾಲಿಗ್ರಾಮ ತಂದಿರ್ತಾರೆ, ಅದರಿಂದ ಜೀವನನ ಸುಗಮವಾಗಿಸ್ಕೊಂಡ್ರು. ಅವರು ತೀರಿ ಹೋದ ಮೇಲೆ ಮುಂದಿನ ಪೀಳಿಗೆಗೆ ಅದನ್ನು ನಿರ್ವಹಿಸೋದು ಗೊತ್ತಿರಲ್ಲ. ಆ ಕುಟುಂಬಗಳಿಗೆ ಅಪಾರ ಕ್ಷೋಭೆ, ಭಯಾನಕ ಸಂಗತಿಗಳು ಎದುರಾಗುತ್ತೆ, ಕಲ್ಪನೆಗೂ ಮೀರಿದ್ದು. ಯಾಕಂದರೆ ಅವರಿಗೆ ಆ ಶಕ್ತಿಯನ್ನು ನಿರ್ವಹಿಸೋದು ಗೊತ್ತಿಲ್ಲ. ಅದು ಪ್ರಚಂಡ ಶಕ್ತಿ ಕೇಂದ್ರ ಇದ್ದ ಹಾಗೆ.
ಶಕ್ತಿಯನ್ನು ಉತ್ಪಾದಿಸುವ ಒಂದು ಆಕರವಿದೆ, ಆದರೆ ನಿಮಗೆ ಅದನ್ನು ನಿರ್ವಹಿಸೋದು ಗೊತ್ತಿಲ್ಲ ಅಂದರೆ ನಿರಂತರ ತೊಂದರೆ ಆಗತ್ತೆ ಅಲ್ವಾ? ಏನನ್ನೇ ಮುಟ್ಟಿದರೂ ಸಮಸ್ಯೆ ಆಗುತ್ತೆ. ಇದು ಹಾಗೇನೆ, ಇದು ಪ್ರಚಂಡವಾದ ಶಕ್ತಿ ಕೇಂದ್ರ, ಅದೊಂದು ಪುಟ್ಟ ಬ್ರಹ್ಮಾಂಡದಂತೆ, ತನ್ನದೇ ಆದ ರೀತಿಯಲ್ಲಿ ಚಿಕ್ಕ ಬ್ರಹ್ಮಾಂಡ. ಬಿಕಾಸ್ ಇಟ್ ಕ್ಯಾರೀಸ್ ದ ಸೇಮ್ ಟೈಪ್ ಆಫ್ ಎನರ್ಜಿ ಆಸ್ ಕಾಸ್ಮೋಸ್ ವುಡ್ ಇನ್ ಇಟ್ಸ್ ಮ್ಯಾಗ್ನಿಫೈಡ್ ವರ್ಷನ್. ಯಾಕಂದರೆ ತನ್ನ ಬೃಹತ್ ರೂಪದಲ್ಲಿ ಬ್ರಹ್ಮಾಂಡ ಯಾವ ಶಕ್ತಿಯನ್ನು ಹೊಂದಿರುತ್ತೋ ಇದು ಅದೇ ತರಹದ ಶಕ್ತಿನ ಹೊಂದಿದೆ. ಹಾಗಾಗಿ ಈ ಏಕಮುಖಿ ರುದ್ರಾಕ್ಷ ಹುಡುಕೋದು, ಸಾಲಿಗ್ರಾಮನ ಹುಡುಕೋದು, ಇವುಗಳನ್ನೆಲ್ಲ ದಯವಿಟ್ಟು ಬಿಟ್ಟುಬಿಡಿ. ಇವು ನಿಜವಾದ ಆಧ್ಯಾತ್ಮಿಕ ಪ್ರಕ್ರಿಯೆ ಅಲ್ಲ, ಇದು ವಸ್ತು ಸಂಗ್ರಹ. ಹೊದಲೆಲ್ಲ ಏನನ್ನು ಎತ್ಕೊಂಡು ಇದು ಪವಿತ್ರ ಅದು ಪವಿತ್ರ ಅನ್ನೋದು, ಎಲ್ರಿಗೂ ಏಕಮುಖಿ ಬೇಕು. ಆದರೆ ನಿಮಗೆ ಹಲವು ಮುಖಗಳಿವೆ, ಹೀಗಿರುವಾಗ ಏಕಮುಖಿ ಹಾಕಿದರೆ ಸಮಸ್ಯೆಯನ್ನು ಕರೆದ ಹಾಗೆ. ನಿಮ್ಮ ಇಡೀ ಜೀವನ ಒಂದೆಡೆ ಕೇಂದ್ರೀಕೃತವಾಗಿದ್ದಾಗ ಅದನ್ನು ಧರಿಸಿದರೆ ಅತ್ಯುತ್ತಮ. ಜೀವನ ಬೇರೆ ಬೇರೆ ದಿಕ್ಕಲ್ಲಿ ಸಾಗ್ತಿದ್ದಾಗ, ನೀವು ಹಲವು ಪಾತ್ರಗಳಲ್ಲಿದ್ದಾಗ, ಬೇರೆ ಬೇರೆ ಜನರ ಹತ್ರ ನಿಮ್ಮದು ಬೇರೆ ಬೇರೆ ಮುಖಗಳಿದ್ದರೆ ಇಲ್ವಾ? ಹಲವು ಮುಖಗಳಿಲ್ವಾ ಅಂತ ಕೇಳ್ತಿದ್ದೀನಿ. ಹಲವು ಮುಖಗಳಿರುವಾಗ ಏಕಮುಖಿನ ಹಾಕಿದರೆ ಸಮಸ್ಯೆಯನ್ನು ಕರೆದ ಹಾಗೆ ಅಷ್ಟೇ. ಈ ಸಂಗತಿಗಳನ್ನೆಲ್ಲ ಬಿಡಿ, ನೀವು ಇದರೊಂದಿಗೆ ಏನನ್ನೋ ಮಾಡಬಹುದು ಅದನ್ನು ಮಾಡಿ. ಸುಮ್ಮನೆ ಎಲ್ಲೋ ನದಿಯ ಹತ್ರ, ಮರದ ಹತ್ರ ಅಥವಾ ಇನ್ನೆಲ್ಲೋ ಈ ಥರದ ವಸ್ತುಗಳನ್ನೆಲ್ಲ ಹುಡುಕೋ ಬದಲು ಅದನ್ನು ಬಿಡಿ. ನೀವು ಅದಕ್ಕೆ ಅರ್ಹರಾಗಿದ್ದರೆ ಹೇಗೋ ನಿಮ್ಮ ಹತ್ರ ಬರುತ್ತೆ, ಆದರೆ ಸದ್ಯ ನಿಮಗದು ಬೇಕಾಗಿಲ್ಲ.